ಮುಂದೆ ದುಡ್ಡಿದ್ದವರು ಶ್ರೀಮಂತರಲ್ಲ ರೀ, ದುಡ್ಡಿದ್ದವರು ಶ್ರೀಮಂತರ ಅಲ್ವೇ ಅಲ್ಲ, ಲ್ಯಾಂಡ್ ಇದ್ದವರು, ಜಮೀನ್ ಇದ್ದವರು, ಮಣ್ಣು ಆರೋಗ್ಯವಿದ್ದವರೇ ಶ್ರೀಮಂತರು ಅಂತ ನಾನು ಹೇಳ್ತೀನಿ. ಏನಾದರೂ ಹೋಗಿ ಪ್ಲಾಂಟೇಶನ್ ಡ್ಯಾಮೇಜ್ ಆಯಿತು, ಹೋಗುನೇ ಆಯ್ತು ಅಂದರೆ 100% ರಿಪ್ಲೇಸ್ಮೆಂಟ್ ಫ್ರೀ ತಂದು ಕೊಡ್ತೀವಿ ನಿಮಗೆ. 5ನೇ ವರ್ಷದಿಂದ 1 ಎಕರೆಗೆ 1 ಲಕ್ಷ ರೂಪಾಯಿ ಪ್ರತಿ ವರ್ಷ ಬರ್ತಾ ಹೋಗುತ್ತೆ. ಮಾಡಿಕೊಂಡು ಕಡಿಮೆ ಜಮೀನ್ ಇದ್ದವರೇ ಇದನ್ನು ಸಕ್ಸಸ್ ಆಗಿ ಮಾಡೋಕ್ಕೆ ಸಾಧ್ಯತೆ ಐತಿ. 12ನೇ ವರ್ಷಕ್ಕೆ ಈ ಗಿಡ ಚೆನ್ನಾಗಿ ಬೆಳೆದಿದೆ, ಕಡಿಮೆ ರೇಟ್ ಸಿಕ್ಕತ್ತಂದರೆ 1 ಎಕರೆಗೆ 1 ಕೋಟಿ ರೂಪಾಯಿ ದುಡ್ಡು ಆಗುತ್ತೆ. ನಮಸ್ಕಾರ, ಮೈಕ್ರೋಬಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ನಿಮಗಳು ಪುನೀತಾ. ಕೃಷಿಯಲ್ಲಿ ಆದಾಯ ಹೆಚ್ಚಿಸುವ ಫಾರ್ಮುಲಾ 33+33+33+1, ಇದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಆದಾಯ ಹೆಚ್ಚಿಸುವ ದಾರಿ. ಅದರಲ್ಲಿ ಒಂದಾದ ಅರಣ್ಯ ಕೃಷಿ ರೈತರಿಗೆ ಫಿಕ್ಸ್ಡ್ ಡೆಪಾಸಿಟ್ ಇದ್ದಂತೆ. ಅರಣ್ಯ ಬೆಳೆಗಳಲ್ಲಿ ಒಂದಾದ ಮಹಾಗನಿ ಮಾರುಕಟ್ಟೆಯಲ್ಲಿ ತನ್ನ ಡಿಮ್ಯಾಂಡ್ ಅನ್ನ ಹೆಚ್ಚಿಸಿಕೊಂಡಿದ್ದು ಮಾರ್ಕೆಟಿಂಗ್ಗೂ ಇಲ್ಲೊಂದು ಸುಲಭ ಮಾರ್ಗವಿದೆ. ಇವಾಗ ನಾವು ಅಟ್ ಪ್ರೆಸೆಂಟ್ ಇಲ್ಲಿ ಒಂದು ಮಹಾಗನಿ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಇದನ್ನ ರೈತರು ಹೇಗೆಲ್ಲ ಮಾಡ್ಕೊಂಡ್ರೆ ಅಲ್ಲಿ ಉತ್ತಮವಾದಂತ ಲಾಭ ಬರುತ್ತೆ, ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶಿವಾನಂದ್ ಅವರು, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ, ನಮ್ಮ ಹೆಸರು ಶಿವಾನಂದ್ ಕೋರಿ ಅಂತ. ನಾವು ಎಂಟೈರ್ ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ 4 ಸ್ಟೇಟಲ್ಲಿ ನಾವು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ನಮ್ಮದು ಮೇಜರ್ ಆಗಿ ಮಹಾಗನಿ ಗಿಡ, ಮಹಾಗನಿ ಪ್ಲಾಂಟೇಷನ್. ಇವತ್ತು ಏನು ಕೃಷಿ ಒಳಗೆ ಯಾವುದೇ ಬೆಳೆದರೂ ಲಾಭ ಇಲ್ಲ. ಯಾಕೆ ಲಾಭ ಇಲ್ಲ ಅಂದರೆ ಹೆವಿ ಲೇಬರ್ ಮೇಂಟೆನೆನ್ಸು ಮತ್ತು ಈ ಥರ ಇರೋದ್ರಿಂದ. ಈಗ ಮಹಾಗನಿನ ಸ್ವಂತಕ್ಕೆ ಬೆಳೆಸಿದರೂ ತೊಂದರೆ ಇಲ್ಲ, ನಮ್ಮ ಜೊತೆ ಅಗ್ರಿಮೆಂಟಲ್ಲಿ ಬಂದರೂ ತೊಂದರೆ ಇಲ್ಲ. ಹೆಂಗೆ ಇರುತ್ತೆ ಅಗ್ರಿಮೆಂಟಲ್ಲಿ ಬಂದರೆ ಏನು ಪ್ರಾಫಿಟು ಏನಿರುತ್ತೆ ಅಂತಂದರೆ, ನಾವು ಟೋಟಲಾಗಿ 12 ಇಯರ್ಸ್ಗೆ ಅಗ್ರಿಮೆಂಟ್ ಮಾಡಿಕೊಡ್ತೀವಿ. ಆಗ ನಮ್ಮ ಸ್ವಂತಕ್ಕೆ ಬೆಳೆಸೋದ್ರಿಂದ ಏನಾಗುತ್ತೆ, ಮಾರ್ಕೆಟಿಂಗ್ ಸಪೋರ್ಟ್ ಇಲ್ಲ, ಟೆಕ್ನಿಕಲ್ ಸಪೋರ್ಟ್ ಇಲ್ಲ, ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ. ಹೀಗಾಗಿ ಈ ವಿಷಯವಾಗಿ ನಾವು ಇವನ್ನೆಲ್ಲ ಸಪೋರ್ಟ್ಗಳನ್ನು ಮಾಡ್ತಾ ಇದ್ದೀವಿ. ಹೆಂಗೆ ಅಂತಂದರೆ, 1 ಎಕರೆ ನಮ್ಮ ಜೊತೆ ಪ್ಲಾಂಟೇಷನಲ್ಲಿ ಬರಬೇಕಂತಂದರೆ, ಮಾಡ್ಕೋಬೇಕಂದ್ರೆ ರೈತರು, ನಾವು 1 ಎಕರೆ ಪ್ರಾಜೆಕ್ಟನ್ನು ಹೇಳ್ತೀನಿ, ಮಲ್ಟಿಪಲ್ ರೈತರು ಮಾಡ್ಕೋಬೋದು. 1 ಎಕರೆ ಮಾಡಬೇಕಾದ್ರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 50,000 ಮಾಡ್ತಾರೆ ರೈತರು. ಮಾಡಿದ ಮೇಲೆ ನಾವು 500 ಪ್ಲಾಂಟ್ಸ್ನ, ಅದು ಆಫ್ರಿಕನ್ ಸ್ವಿಟೇನಿಯ ಮ್ಯಾಕ್ರೋಫಿಲಾ ಅನ್ನೋ ಸ್ಪೀಸಸ್ನ ಲ್ಯಾಂಡರ್ಗೂ ಟ್ರಾನ್ಸ್ಪೋರ್ಟೇಷನ್ ಫ್ರೀ ತಂದು ಕೊಡ್ತೀವಿ. ಕೊಟ್ಟಂಥ ಪ್ಲಾಂಟ್ಸ್ನ 3 ಟು 6 ಮಂತ್ವರೆಗೂ ನಾವು ಗ್ಯಾರಂಟಿ ಕೊಡ್ತೀವಿ. ಏನಾದರೂ ಆಗಿ ಪ್ಲಾಂಟೇಷನ್ ಡ್ಯಾಮೇಜ್ ಆಯಿತು, ಹೋಗುನೇ ಆಯ್ತು ಅಂದರೆ 100% ರಿಪ್ಲೇಸ್ಮೆಂಟ್ ಫ್ರೀ ತಂದು ಕೊಡ್ತೀವಿ. ಮತ್ತು 1 ವರ್ಷಕ್ಕೆ 2 ಸಾರಿ ಎಕ್ಸ್ಪರ್ಟ್ ವಿಸಿಟಿಂಗು, ಪ್ರತಿ 6 ಮಂತ್ಗೊಂದು ಡ್ರೋನ್ ಮ್ಯಾಪಿಂಗ್ ಜಿಯೋ ಟ್ಯಾಗಿಂಗನ್ನು ಮಾಡ್ತೀವಿ. ಅದೆಲ್ಲ ನಮ್ಮ ಕಡೆಯಿಂದ ಫ್ರೀಯಾಗೇ ಇರುತ್ತೆ, ಅಪ್ ಟು 12 ಇಯರ್ಸ್ವರೆಗೂ ಇರುತ್ತೆ. ನೆಕ್ಸ್ಟ್ 9x10 ಸೈಜಲ್ಲಿ ಪ್ಲಾಂಟೇಷನ್ ಮಾಡ್ಕೋಬೇಕು, ಸಾಲಿಂದ ಸಾಲಿಗೆ 10 ಅಡಿ, ಗಿಡದಿಂದ ಗಿಡಕ್ಕೆ 9 ಅಡಿ. ಈ ರೀತಿ ಪ್ಲಾಂಟೇಷನ್ ಮಾಡ್ಕೊಂಡ್ರೆ 1 ಎಕರ್ 500 ಪ್ಲಾಂಟ್ಸ್ ಕೊಡುತ್ತೆ. ಮಧ್ಯದಲ್ಲಿ ಇಂಟರ್ಕ್ರಾಪ್ ಕೂಡ ಮಾಡ್ಕೋಬೋದು. ಓನ್ಲಿ ಮಹಾಗಣಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಇಂಟರ್ಕ್ರಾಪ್ ಎನಿ ಇಂಟರ್ಕ್ರಾಪನ್ನು ಮಾಡ್ಕೋಬೋದು. 3 ಟು 4 ಇಯರ್ಸ್ ಏನು ಬೆಳೆದರೂ ಚೆನ್ನಾಗಿರುತ್ತೆ, ಏನು ತೊಂದರೆ ಆಗಲ್ಲ, ಸೀಡ್ ಬರಲ್ಲ, 100% ಬೆಳೆಯುತ್ತೆ. 3 ವರ್ಷ ರೈತರು ಬೆಳೆಸ್ಬೇಕು ಗಿಡನ. 3 ವರ್ಷ ಬೆಳೆಸಿದ ಮೇಲೆ 4th ಇಯರಿಂದ 1 ಎಕರೆಗೆ 50,000 ಇನ್ ಟೋಕನ್ ಅಡ್ವಾನ್ಸ್ ಕೊಡ್ತಾ ಹೋಗ್ತೀವಿ. ಯಾಕೆ ಕೊಡ್ತೀವಿ, ಎವ್ರಿ ಇಯರ್ ಕೊಡ್ತೀವಿ ಅಪ್ ಟು 12 ಇಯರ್ಸ್ವರೆಗೂ. ಯಾಕೆ ಕೊಡ್ತೀವಿ 50,000 ಅಡ್ವಾನ್ಸ್ ಅಮೌಂಟು ಅಪ್ ಟು 12 ಇಯರ್ಸ್ವರೆಗೂ ಅಂತಂದರೆ, ನಿಮ್ಮ ಕಟ್ಟಿಗೆನ ನಾವೇ ಬೈ ಮಾಡ್ತೀವಿ ಅಂತ ನಿಮಗೂ ಒಂದು ನಂಬಿಕೆ ಗ್ಯಾರಂಟಿ ಬರಲಿ ಅನ್ನೋ ಉದ್ದೇಶದಿಂದ ಎವ್ರಿ ಇಯರ್ ಕೊಡ್ತಾ ಹೋಗ್ತೀವಿ, ಅಪ್ ಟು 12 ಇಯರ್ಸ್ವರೆಗೂ ಕೊಡ್ತೀವಿ. ಇದು ಮೊದಲ ಆದಾಯ ನಮ್ಮ ಕಡೆಯಿಂದ ನಿಮಗೆ ಬರೋದು. ಇನ್ನು ಸೆಕೆಂಡ್ ಇನ್ಕಮ್ ಬಂದು 5th ಇಯರ್ಗೆ 5ನೇ ವರ್ಷಕ್ಕೆ ನಿಮಗೆ ಕಾರ್ಬನ್ ಕ್ರೆಡಿಟ್ ಇನ್ಸೆಂಟಿವ್ ಇವೇನೋದ್ರಿಂದ ದುಡ್ಡು ಬರುತ್ತೆ, ಅದನ್ನು ಕೂಡ ಎವ್ರಿ ಇಯರ್ 50,000 ಕೊಡಿಸ್ತೀವಿ ನಿಮಗೆ. ನಿಮಗೆ 5ನೇ ವರ್ಷದಿಂದ 1 ಎಕರೆಗೆ 1 ಲಕ್ಷ ರೂಪಾಯಿ ಪ್ರತಿ ವರ್ಷ ಬರ್ತಾ ಹೋಗುತ್ತೆ. ಇನ್ನು 6ನೇ ವರ್ಷಕ್ಕೆ ಈ ಗಿಡದಲ್ಲಿ ಸ್ಕೈ ಫ್ರೂಟ್ ಅಂತ ಒಂದು ಕಾಯಿ ಬರುತ್ತೆ. ನಿಮ್ಮ ಜಮೀನಲ್ಲಿ ಬಿದ್ದಂಥ ಕಾಯಿನ ಕಲೆಕ್ಟ್ ಮಾಡಿ ಅದರೊಳಗಿನ ಸೀಡ್ ತೆಗೆದುಕೊಟ್ರೆ 100 ರೂಪಾಯಿಗೆ 1 ಕೆಜಿ ನಾವೇ ಬೈ ಮಾಡ್ತೀವಿ ಸೀಡ್ನ. ಅದರಿಂದನೂ 1,50,000 ರೂಪಾಯಿ ನಿಮಗೆ ಅಡಿಷನಲ್ ಇನ್ಕಮ್ ಬರುತ್ತೆ. ಆ ಸೀಡ್ಗೆ ಮೆಡಿಸಿನಲ್ ವ್ಯಾಲ್ಯೂ ಬರುತ್ತೆ, ಮೆಡಿಸಿನಲ್ ವ್ಯಾಲ್ಯೂ ಇದೆ ನಿಮಗೆ. ಅದರಿಂದನೂ 1,50,000 ರೂಪಾಯಿ ಅಡಿಷನಲ್ ಇನ್ಕಮ್ ಆದರೆ ನಿಮಗೆ 6ನೇ ವರ್ಷದಿಂದ 1,50,000 ಪ್ರತಿ ಎವ್ರಿ ಇಯರ್ ಬರ್ತಾ ಹೋಗುತ್ತೆ. ಇನ್ನು 12 ವರ್ಷ ಅಗ್ರಿಮೆಂಟು, 12 ವರ್ಷದಲ್ಲಿ ನಿಮ್ಗೆ 10ರಿಂದ 12 ಲಕ್ಷ ರೂಪಾಯಿ ಅರ್ನಿಂಗ್ ಆಗಿರುತ್ತೆ, ಗಿಡ ಇನ್ನೂ ಹಾರ್ವೆಸ್ಟಿಂಗ್ ಆಗಿರಲ್ಲ. 12ನೇ ವರ್ಷಕ್ಕೆ ಈ ಗಿಡ ಚೆನ್ನಾಗಿ ಬೆಳೆದಿದೆ, ಕಡಿಮೆ ರೇಟ್ ಸಿಕ್ಕತ್ತಂದರೆ 1 ಎಕರೆಗೆ 1 ಕೋಟಿ ರೂಪಾಯಿ ದುಡ್ಡು ಆಗುತ್ತೆ. ಹೆಂಗಾಗುತ್ತೆ 1 ಕೋಟಿ ರೂಪಾಯಿ ಅಂತಂದರೆ, ಈ ಗಿಡ ಬಂದು 12 ವರ್ಷದಲ್ಲಿ ಸುಮಾರು 3.5 ಅಡಿ ಸುತ್ತಳತೆ, 45ರಿಂದ 60 ಅಡಿ ಹೈಟ್ ಬರುತ್ತೆ. ಇಲ್ಲಿ ನಿಮ್ಮ ಏರಿಯಾಕ್ಕೆ ಇನ್ನೂ ಕಡಿಮೆನೇ ಬರಲಿ, 1-4 ಅಡಿ ಸುತ್ತಳತೆ, 40 ಅಡಿ ಹೈಟ್ ಬಂದರೂ ಕೂಡ 20ರಿಂದ 25 CFT ಆಗುತ್ತೆ ಒಂದು ಮರ. ಇವತ್ತಿನ ಪ್ರೆಸೆಂಟ್ ರೇಟ್ ಬಂದುಬಿಟ್ಟು 1200ರಿಂದ 2800 ರೂಪಾಯಿವರೆಗೂ ಫರ್ CFT ರೇಟ್ ಇದೆ. ಮುಂದಿನ 12 ವರ್ಷಕ್ಕೆ ಕಡಿಗೆ ರೇಟ್ ಹೆಚ್ಚೇ ಆಗುತ್ತೆ ಹೊರತು ಕಡಿಮೆ ಅಂತರೂ ಆಗಲ್ಲ. ಆದರೂ ಕೂಡ ಒಂದು ಗಿಡ ಬಂದುಬಿಟ್ಟು ಮಿನಿಮಮ್ 20 ಗನ್ ಫೂಟ್ ಆಗಲಿ, ನಮಗೆ ಇವತ್ತಿನಕ್ಕಿಂತ ಕಡಿಮೆ ಇಡೋಣ, 1,000 ರೂಪಾಯಿಗೆ 1 ಗನ್ ಫೂಟ್ ಇಟ್ಕೊಂಡ್ರು, ಒಂದು ಮರದಿಂದ ಬರೀ 20 CFT ಇಟ್ಕೊಂಡ್ರು 20,000 ಆಯಿತು. ಇಂಟು 1 ಎಕರ್ 500 ಪ್ಲಾಂಟ್ಸ್ ಅಂದರೆ 1 ಕೋಟಿ ರೂಪಾಯಿ ದುಡ್ಡು ಆಯಿತು. ಇಲ್ಲಿ ನಮಗೇನು ಲಾಭ ಅಂತಂದರೆ, Day 1ನಿಂದ ಫಸ್ಟು ಟೆಕ್ನಿಕಲ್ ಸಪೋರ್ಟು, ಫೈನಾನ್ಷಿಯಲ್ ಸಪೋರ್ಟು, ಕಾರ್ಬನ್ ಕ್ರೆಡಿಟ್ ಇನ್ಸೆಂಟಿವ್ ಕೊಡಿಸೋದು, ಸೀಡ್ ಬೈಬ್ಯಾಕ್ ಮಾಡೋದು, ನಾಳೆ ಎಲ್ಲ ಲೀಗಲ್ ಪರ್ಮಿಷನ್ ನಾವೇ ತೊಗೋತೀವಿ, ಗಿಡ ಕೂಡ ನಾವೇ ಕಟಿಂಗ್ ಮಾಡ್ತೀವಿ. ಇದನ್ನೆಲ್ಲ ಮಾಡೋದ್ರಿಂದ ನಮಗೇನು ಲಾಭ ಅಂತಂದರೆ, ಪ್ರತಿ ಹಂತದಲ್ಲೂ ನಿಮ್ಗೆ ಯಾವಾಗ ಯಾವಾಗ ದುಡ್ಡು ಬರ್ತಲ್ಲ,
ಅವಾಗೆಲ್ಲ 15% ಅಮೌಂಟ್ ನೀವು ನಮಗೆ ಕೊಡಬೇಕು. ಉದಾಹರಣೆಗೆ ಫೋರ್ತ್ ಇಯರ್ಗೆ 50,000 ಬಂತು, ತಿರ್ಗಾ 7,500 ನೀವು ನಮಗೆ ಕೊಡಬೇಕು, ಅದೇ ನಮ್ಮ ಲಾಭ. ಲಾಸ್ಟಲ್ಲಿ 1 CR ಬಂತು, 15 lakh ಕೊಡಬೇಕು. ಅವತ್ತಿನ ಪ್ರೆಸೆಂಟ್ ರೇಟ್ಗೆ ತಗೋತೀವಿ ಅಂತ ಬಾಂಡಲ್ ಬರ್ಕೊಟ್ಟಿರ್ತೀವಿ. ಕಂಪ್ನಿ ಪ್ರೈಸ್ ಇಷ್ಟ ಆಗದೆ ಇದ್ರೆ ಥರ್ಡ್ ಪಾರ್ಟಿ ಕೂಡ ಕಟ್ಗೆನ ಸೇಲ್ ಮಾಡ್ಬೋದು ಅಂತ ಬರ್ಕೊಟ್ಟಿರ್ತೀವಿ. ಇದು ನಮ್ಮ ಅಗ್ರಿಮೆಂಟು. ರೈತ ನಮ್ಮ ಐಡಿಯಾ ಪ್ರಕಾರ ಬೆಳೆಸಿದ್ರೆ 8 ತಿಯರ್ಗೆ ಹಾರ್ವೆಸ್ಟಿಂಗ್ ಮಾಡ್ಬೋದು. ಇದೆಲ್ಲ ನಮ್ಮ ಅಗ್ರಿಮೆಂಟು. ಮತ್ತು ಗ್ರೋತ್ ಬೆಳೆಸೋದ್ರಿಂದ ಟೆಕ್ನಿಕಲ್ ಸಪೋರ್ಟ್ ಅಂತ ಹೇಳಿದೆ. ಯಾವ ರೀತಿ ಅಂದರೆ ಈಗ ಅಂಕರು ಡಾಕ್ಟರ್ ಸಾಹಿಲ್ ಅಂಕರು ಹೈಯೆಸ್ಟ್, ಎಲ್ರಿಗೂ ಗೊತ್ತಿದೆ, ಪ್ರತಿಯೊಬ್ಬ ರೈತರಿಗೂ ಗೊತ್ತಿದೆ. ಯಾಕೆ ಅಂದರೆ ಆ ಚೇಂಜ್ ಆಗೋದು ಮೂಮೆಂಟು ಇಮಿಡಿಯೇಟ್ಲಿ ಆಟೋಮೆಟಿಕ್ ಚೇಂಜ್ ಆಗಿ ಮಣ್ಣಿನ ಸುಧಾರಣೆ, ಆರೋಗ್ಯ ಎಲ್ಲ ಕಾಪಾಡ್ತಾ ಇದೆ. ನಮ್ಮ ಗಿಡಗಳಿಗೂ ಕೂಡ ನಾವು ಹೈಯೆಸ್ಟ್ ಅದನ್ನೇ ರೆಫರ್ ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ರೈತರು ನಾನು ಕೆಮಿಕಲ್ ಹೋಗಲ್ಲ, ಕೆಮಿಕಲ್ ಹೋಗಲ್ಲ, ನಮಗೆ ಆರ್ಗ್ಯಾನಿಕ್ ಬೇಸಸ್ಸಲ್ಲಿ ಬೇಕು ಅಥವಾ ಸಾವಯವ ಬೇಸಸ್ಸಲ್ಲಿ ಬೇಕು, ಆ ಥರ ಇದ್ರೆ ಯಾವ್ದಾದ್ರು ಹೇಳಿ ಅಂತೇಳಿ. ನಾನು ನನ್ನ ಲ್ಯಾಂಡಲ್ಲಿ 16 ಎಕರೆ ಲ್ಯಾಂಡಲ್ಲಿ ಮಹಾಗಣಿ ಇದೆ, ನಾನು ಹಾಕಿ ಟೆಸ್ಟ್ ಮಾಡಿ ಇನ್ನೊಬ್ರಿಗೆ ಹೇಳ್ತಾ ಇರೋದಿದು. ಯಾಕೆಂದರೆ ನನ್ನ ಗಿಡಗಳು ಇವತ್ತಿ 3 ವರ್ಷದಲ್ಲಿ 28 ಫೂಟ್ ಹೈಟ್ ಇದೆ, ಮತ್ತು 20-22 ಸುತ್ತಾಳ್ತಾ ಇದೆ. ಇದು ಬರಲಿಕ್ಕೆ ಕಾರಣ ಏನಂತೆ, ನಾನೇನು ಯೂಸ್ ಮಾಡಿಲ್ಲ, ಓನ್ಲಿ ಒಂದು ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ್ದೀನಿ. ನನ್ನ ಸಾಯಿಲು ಏನು ಹೆಂಗಿತ್ತಂದರೆ, ಫಸ್ಟು ನಾನು ಗಿಡ ಹಚ್ಚೋದಕ್ಕೆ ಯಾಕೆ ಚಾಯ್ಸ್ ಮಾಡಿದೆ ಆ ಲ್ಯಾಂಡನ್ನು ಅಂತಂದರೆ, ಕಾಲಿಟ್ಟರೆ ಕಾಲಿಗೆ ಚುಸ್ತಾ ಇತ್ತು, ಅಂಥ ಹಾರ್ಡ್ ಸಾಯಿಲ್ ಇತ್ತು. ಇವತ್ತು ನೋಡ್ಬೇಕು ನೀವು, ಅಂತ ನಾನು ಗಿಡನೂ ಚೆನ್ನಾಗಿ ಬೆಳೆದಿದೆ, ಆ ಸಾಯಿಲ್ ಹೆಂಗಾಗಿದೆ ಅಂದರೆ ಹೂವಿನ ಥರ ಸಾಯಿಲ್ ಆಗಿದೆ. ಅಲ್ಲಿ ಕಾಲಿಟ್ಟರೆ ಮೃದುವಾಗಿದೆ, ಇವತ್ತಿಗೆ ಎರೆಹುಳ ಜಾಸ್ತಿ ಆಗಿದೆ. ಯಾವಾಗಲೂ ಮಣ್ಣಲ್ಲಿ ಮಣ್ಣು ಎಪ್ಪಾಕಿದ್ರೆ ಹೋಲ್ ಹೋಲಾಗಿರುತ್ತೆ, ಯಾಕೆ ಅಂದರೆ ಅಷ್ಟು ಎರೆಹುಳುಗಳಿದ್ದಾವೆ. ನನ್ನ ಗಿಡಕ್ಕೆ ಸೂಪರ್ ಆಗಿದೆ, ಆ ಥರ ಹಾಕಿ ನಾನು ಚೆನ್ನಾಗಿ ಬೆಳೆದಿದ್ದೀನಿ. ನೀವು ಕೂಡ ಅದನ್ನು ಹಾಕಿ, ನೀವು ಹಾಕಬೇಕಂದ್ರೆ ನೀವು 10 ಎಕರೆ ಇತ್ತಂದರೆ ಬಲ್ಕಾಗಿ ಎಲ್ಲ 10 ಎಕರೆ ಸುದ್ದುಬಿಡ್ಬೇಡ್ರಿ, 10 ಎಕರೆ ಹಾಕ್ಬಿಡ್ಬೇಡ್ರಿ. ಅದನ್ನು ಹಾಕಬೇಕಾದ್ರೆ ನೀವು 1 ಎಕರೆ 1/2 ಎಕರೆ ಟೆಸ್ಟ್ ಮಾಡಿರಿ, ಅದು ಚೆನ್ನಾಗಾಯಿತು ಗ್ರೋತ್ ಬಂತು, ಯಾಕೆ ನೀವು ಹೊರಗಡೆ ಹೋಗ್ತೀರಾ, ಬೇರೆ ಕೆಮಿಕಲ್ಗೆ ಯಾಕೆ ಹೋಗ್ತೀರಾ, ಈ ರೀತಿ ಹಾಕಿ ಬೆಳ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ಮಹಾಗಣಿನ ಯಾಕೆ ಮಾಡಿ ಅಂತ ಹೇಳ್ತಾ ಇದ್ದೇನೆ ಅಂತಂದರೆ, ಒತ್ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ರೈತ ದುಡ್ದೆ ತಿಂದೆ ಎಲ್ಲಿವರೆಗೂ ಈ ರೀತಿ ಮಾಡೋಣ, ನಾವು ರೈತರು ಸೇರಿ ಎಲ್ಲಿವರೆಗೂ ಈ ರೀತಿ ಮಾಡೋಣ ಅಂತ. ಇವತ್ತು ನೋಡಿ, ಬೇರೆ ಬೇರೆ ಕ್ರಾಪ್ಗಳನ್ನು ಹಾಕ್ತಾ ಇದ್ದೀವಿ, ಅದ್ರ ಜೊತೆ ನೀವು 5 layer 6 layer 8 layer ಈ ಥರ ಬರ್ತಾ ಇದ್ದಾವೆ. ನೀವು ಓನ್ಲಿ ಮಿಕ್ಸ್ ಕ್ರಾಪಲ್ಲಿ, ಇಂಟರ್ ಕ್ರಾಪಲ್ಲಿ ಮಾಡ್ಕೊಳ್ಳಿ. ನಿಮ್ಮ ಬಾರ್ಡ್ರಿ ನಿಮ್ಗೆ ಒಂದು 4 ಎಕರೆ ಇತ್ತಂದರೆ ಬಾರ್ಡ್ರಲ್ಲಿ ಒಂದು 500 ಗಿಡ ಹಾಕ್ಕೊಳ್ಳಿ. ಮಿಡ್ಲಲ್ಲಿ ನಿಮ್ಗೆ ಕ್ರಾಪು ಕೂಡ ಬರುತ್ತೆ, ಜೀವನನೂ ನಡೆಯುತ್ತೆ. 100% 10-12 ವರ್ಷದಲ್ಲಿ 1 crore rupees ಅರ್ನಿಂಗು ಆಗುತ್ತೆ. ಸರ್, ಈಗ ಕಡಿಮೆ ಕೃಷಿ ಭೂಮಿ ಇರುವಂತ ಕೃಷಿಕರು ಹೇಳ್ತಾ ಇರ್ತಿದ್ರೆ, ನನ್ನ ಕೃಷಿ ಭೂಮಿ ಕಡಿಮೆ ಇದೆ, ನನ್ಗೆ ಆದಾಯ ತಗೊಳ್ಳೋದು ಹೆಂಗೆ, ನಾನು ಶ್ರೀಮಂತ ಆಗ್ಬೇಕಂದ್ರೆ ಏನು ಅನ್ನೋ ಯೋಚನೆಗಳು ಎಷ್ಟೋ ಕೃಷಿಕರದು. ಸೊ ಅಂಥವ್ರು ಈ ತರದ ಕೃಷಿಯನ್ನ ಹೊಸತಂದಾಗಿ ಮಾಡ್ಕೊಂಡಾಗ ಲಾಭ ಪಡಿಬೋದಾ? ಹಿಂಗೆ 100% ಪಡಿಬೋದು ಮೇಡಮ್. ಇದು 1 ಎಕರೆಯಿಂದನೂ ಸ್ಟಾರ್ಟ್. 1 ಎಕರೆ ಏನು ಮಾಡ್ಕೋಬೇಕಾದ್ರೆ, ಓನ್ಲಿ ಮಹಾಗಣಿ ಹೇಳ್ತಾ ಇಲ್ಲ ನಾನು, 500 ಗಿಡ ಕೂಡ್ತವೆ 9/10 ಸೈಜಲ್ಲಿ ಅಂತಂದರೆ ದೊಡ್ಡ ಟ್ರ್ಯಾಕ್ಟರ್ನೇ ಓಡಾಡುತ್ತೆ, ದೊಡ್ಡ ಟ್ರ್ಯಾಕ್ಟ್ರೇ ಓಡಾಡಿಸ್ಬೋದು ಒಳಗಡೆ. ಈಗ ನೀವು ಕಾಯಿಪಲ್ಲೆ ವೆಜಿಟೇಬಲ್ ಬೆಳ್ಕೋತಾ ಇದ್ದೀರಾ, ಶೇಂಗಾ ಬೆಳ್ಕೋತಾ ಇದ್ದೀರಾ, ಮೆಕ್ಕೆಜೋಳ ಸೂರ್ಪಾನ ಏನೇನಿದೆ ಅವೆಲ್ಲ ಎಲ್ಲ ಬೆಳೀರಿ. ಗಿಡದ ಜೊತೆ ಗಿಡ ಬೆಳಿಬೇಡಿರಿ, ಫಾರೆಸ್ಟ್ರಿ ಜೊತೆ ಫಾರೆಸ್ಟ್ರಿ, ಅದೊಂದೇ ನಾನು ರೆಫರ್ ಮಾಡಲ್ಲ ನಿಮಗೆ. ನೋಡಿ, 3-4 ವರ್ಷ ನಿಮಗೆ ಸೇಡ್ ಬರಲ್ಲ, ನೀವು ನಾರ್ಮಲ್ಲಾಗಿ ಏನು ಬೆಳೀತಾರೋ. ಇವತ್ತು ನೋಡಿ, 20 ಚೀಲ ಬೆಳೀತಾರಾ, ಯಾವ್ದಾರು 10 ಚೀಲ ಬೆಳೀತಾರ ಅಂತ ಒಂದು ಉದಾಹರಣೆ ತೊಗೊಂಬಿಡೋಣ. 10 ಚೀಲ ಬೆಳೆದಿನಿ, 8 ಚೀಲ ಬಂದರೂ ನಿಮ್ಮ ಜೀವನ ನಡೆಯುತ್ತಲ್ಲ? ನಿಮಗೆ ದೊಡ್ಡ ಡಿಪಾಸಿಟ್ ಮಾಡ್ತಾ ಇದ್ದೀರಾ, ನೀವು ಬಲ್ಕ್ ಡಿಪಾಸಿಟ್ ಮಾಡ್ತಾ ಇದ್ದೀರಾ ಈ ಗಿಡಗಳ ಜೊತೆಗೆ. ನಿಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮಗೆ ಇದನ್ನು ಇನ್ಕಮ್ಮು ಜಾಸ್ತಿ ಬರುತ್ತೆ. ನೀವು ಅದನ್ನು ಬೆಳೀತಾ ಬೆಳೀತಾ 3 ವರ್ಷ ನೀವು 4 ವರ್ಷ ಏನಾದ್ರು ಬೆಳ್ಕೊಳ್ರಿ, ಮಧ್ಯದಲ್ಲಿ ಇಂಟರ್ಕ್ರಾಪ್ ನೀವು ಏನು ನಾರ್ಮಲಾಗಿ ಬೆಳೀತಾರೋ. 4 ವರ್ಷ ಆದಮೇಲೆ ಆ ಬೆಳೆಯುವಂಥ ಲ್ಯಾಂಡಲ್ಲಿ, ಕಡಿಮೆ ಲ್ಯಾಂಡಲ್ಲಿ ನಾವೇ ನಿಮಗೆ ಇದನ್ನು ಕೊಡ್ತೀವಲ್ಲ, ದುಡ್ಡು ಕೊಡ್ತೀವಲ್ಲ, ನೀವು ಬೆಳೆಯೋದಕ್ಕಿಂತ ಹೆಚ್ಚಾಗಿ ನಾವು ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತೀವಿ. ಆ ಫೈನಾನ್ಷಿಯಲ್ ಹೆಲ್ಪ್ ಜೊತೆ ಕುರಿ ಕೋಳಿ ಈ ಥರನ ಮಾಡ್ಕೊಡ್ರಿ, ಫೆನ್ಸ್ ಹಾಕ್ಕೊಡ್ರಿ, ಫೆನ್ಸ್ ಹಾಕ್ಕೊಂಡು ಒಂದು 10 ಕುರಿಮರಿಗಳನ್ನು ಮಾಡ್ಕೊಡ್ರಿ, ಒಂದು 50 ಕೋಳಿಗಳನ್ನು ಮಾಡ್ಕೊಡ್ರಿ. ಮಾಡ್ಕೊಂಡು ಕಡಿಮೆ ಜಮೀನು ಇದ್ದವರೇ ಇದನ್ನು ಸಕ್ಸಸ್ ಆಗಿ ಮಾಡೋಕ್ಕೆ ಸಾಧ್ಯತೆ ಐತಿ. ಹೆಚ್ಚು ಜಮೀನ್ದವ್ರು ಹಾಕಿ ಎಲ್ಲೋ ಜಾಬ್ ಮಾಡ್ತಾ ಎಲ್ಲೋ ಕೂಡ್ತಾರೆ, ಕಡಿಮೆ ಜಮೀನ್ದವರು ನಿಮ್ಮ ಮಣ್ಣನ್ನು ಕಾಪಾಡ್ಕೊಂಡ್ರೆ, ನಿಮ್ಮ ಲ್ಯಾಂಡನ್ನು ಕಾಪಾಡ್ಕೊಂಡ್ರೆ 100% ಸಕ್ಸಸ್ಫುಲ್ ಕೊನೆವರೆಗೂ ಇದೆ. ನಾನು ಹೇಳ್ತೀನಿ, ನನಗೆ ತಿಳಿದಷ್ಟು ನಾನು ಹೇಳ್ತೀನಿ, ಗೊತ್ತಿಲ್ಲ. ಮುಂದೆ ದುಡ್ಡಿದ್ದವ್ರು ಶ್ರೀಮಂತರಲ್ಲ ರೀ, ದುಡ್ಡಿದ್ದವ್ರು ಶ್ರೀಮಂತರು ಅಲ್ವೇ ಅಲ್ಲ, ಲ್ಯಾಂಡ್ ಇದ್ದವ್ರು, ಜಮೀನ್ ಇದ್ದವ್ರು, ಮಣ್ಣು ಆರೋಗ್ಯವಿದ್ದವರೇ ಶ್ರೀಮಂತರು ಅಂತ ನಾನು ಹೇಳ್ತೀನಿ. ದುಡ್ಡು ತೊಗೊಂಡು ತಿನ್ನೋಕ್ಕಾಗತ್ತಾ? ನಾಳೆ ನಮ್ಮ ಲ್ಯಾಂಡ್ ಇತ್ತಂದರೆ ಪ್ರಪಂಚ ಎಲ್ಲ ರೀತಿಯಿಂದ ಕೈ ಕೊಟ್ಟರು ನನ್ನ ಲ್ಯಾಂಡಲ್ಲಿ ನಾನು ಬೆಳ್ಕೊಂಡು ತಿನ್ಬೋದು ಸರ್. ಈಗ ನೋಡಿ, ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನರಿಗೆ ಡಾಕ್ಟರ್ ಸಾಹಿಲ್, ಸಣ್ಣ ಹುಡುಗನ ಕೇಳಿ, ಡಾಕ್ಟರ್ ಸಾಹಿಲ್ ಏನಪ್ಪ, ಏ ಹೌದು ನಮ್ಮ ಪಕ್ಕದಲ್ಲಿ ಆಗ್ತಾ ಇದ್ದಾರೆ ಚೆನ್ನಾಗಿ ಬರುತ್ತೆ, ಈ ರೀತಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಬರಬೇಕು, ಇಂಥದ್ರಿಂದ ನಮಗೆ ನಮ್ಮ ಮಣ್ಣಿಗೆ, ನಮ್ಮ ದೇಶಕ್ಕೆ, ನಮ್ಮ ಇದಕ್ಕೆ, ಆರೋಗ್ಯಕ್ಕೆ ಒಂದು ಕೊಡುಗೆ ಕೊಡ್ತಾ ಇದ್ದಾರೆ. ದಯವಿಟ್ಟು ನಿಮಗೂ ಕೂಡ ಒಂದು ಹ್ಯಾಟ್ಸ್ ಆಫ್. ಮೊದಲು ಗೊಬ್ಬರದ ಅಂಗಡಿಗೆ ಹೋಗ್ತಿದ್ದೆ, ನಾನು 6 ಎಕರೆ ಲ್ಯಾಂಡ್ ಸ್ವಂತದ್ದಿರೋದು, ಉಳಿದಿದ್ದು ನಾನು ಲೀಸ್ ಹಾಕೊಂಡು ಮಾಡ್ತಾ ಇದ್ದೀನಿ. 6 ಎಕರೆ ನಾನು ಫಸ್ಟ್ ಸ್ವಂತಕ್ಕೆ ಮಾಡಬೇಕಾದ್ರೆ ನಾನು 2 ಲಕ್ಷ ರೂಪಾಯಿ ಗೊಬ್ಬರದ ಅಂಗಡಿಯಲ್ಲಿ ಬಾಕಿ ಮಾಡ್ತಿದ್ದೆ.
ಉದ್ರಿ ಮಾಡ್ತಾ ಇದೆ ಬಾಕಿ ಗೊಬ್ಬರದ ಅಂಗಡಿಯಲ್ಲಿ. ಯಾಕೆಂದ್ರೆ ಅವ್ರು ಕೊಡುವಂತ ಕೆಮಿಕಲ್, ಅವ್ರು ಕೊಡುವಂತ ಗೊಬ್ಬರ ಅದನ್ನೆಲ್ಲ ತಂದು ಇವತ್ತು ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ 6 ಎಕರೆ ಸೇರ್ಬಿಟ್ಟು ವಿತ್ ಎಲ್ಲಾ ತರ ಲ್ಯಾಂಡ್ ಅಲ್ಲಿ ಫುಲ್ ಕ್ರಾಪ್ ಇದೆ. ನಾನು ಮಾಡ್ತಾ ಇರೋದು ಓನ್ಲಿ 40,000 ಖರ್ಚು ಮಾಡ್ತೀನಿ, ಅದು ಡಾಕ್ಟರ್ ಸಾಹಿಲ್ಗೆ ಬಿಟ್ಟರೆ ಮತ್ತೇನಕ್ಕೂ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ, ಸಾವಯವ ಕೃಷಿಯಲ್ಲಿ ಡಾಕ್ಟರ್ ಸಾಹಿಲ್ ದ ಒಂದು ಪಾತ್ರ ಎಷ್ಟಿದೆ, ಅದ್ರ ಜೊತೆಗೆ ಈ ಮಹಾಗಣಿಯನ್ನ ರೈತರು ಬೆಳ್ಕೊಂಡ್ರೆ ಏನೆಲ್ಲ ಲಾಭಗಳು ಎಂಬ ವಿಚಾರಗಳನ್ನ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. 100% ಒಳ್ಳೆಯದು. ಅದ್ರ ಜೊತೆ ನೀವು ಎಲ್ಲ ಕ್ರಾಪ್ಗಳ ಜೊತೆ ಮಹಾಗಣಿನೂ ಆಯ್ಕೆ ಮಾಡ್ಕೊಳ್ಳಿ. ನಾವು ಮಣ್ಣು ಮತ್ತೆ ನೀರು ಮತ್ತೆ ನಮ್ಮ ಪರಿಸರನ ಉಳಿಸಬೇಕಾದ್ರೆ 100% ನಾವು ಗಿಡ ಬೆಳೆಸಲೇಬೇಕು. ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಇದು ಆರೋಗ್ಯವನ್ನು ಚೆನ್ನಾಗಿ ಉಳಿಸಬೇಕಂದ್ರೆ ರೈತನದು ಮುಖ್ಯವಾದ ಪಾತ್ರ ಇದೆ, ಫಸ್ಟ್ ಉಳಿಸಬೇಕಾದದ್ದು ನಾವು ಮಣ್ಣು, ಮುಂದಿನ ಪೀಳಿಗೆ ಬಿಡೋದೇ ಮಣ್ಣು, ಸೆಕೆಂಡ್ ಬಂದು ನಾವು ಗಿಡ ಬೆಳೆಸಬೇಕು. ಇವೆರಡನ್ನು ಮಾಡಿ ದಯವಿಟ್ಟು ಪ್ರಪಂಚನೇ ಸುಧಾರಿಸಣೆ ಆಗುತ್ತೆ. ನಾನೇನು ಸಾಧನೆ ಮಾಡಬೇಕು ಅದನ್ನು ಮಾಡಬೇಕು ದಯವಿಟ್ಟು ಬೇಡ, ಒಂದು ಸ್ವಲ್ಪ ಗಿಡ ಬೆಳೆಸ್ರಿ, ಮಣ್ಣನ್ನು ಆರೋಗ್ಯವಾಗಿ ಇಟ್ಕೊಳ್ರಿ.